ಹೊರ ದೇಶದಿಂದ ತರುವಂಥ ಓಟ್ಸಿಗೆ ಇವತ್ತು ಎಲ್ಲರೂ ಮುಗಿಬಿದ್ದಿದ್ದಾರೆ. ಬೆಳಿಗ್ಗೆ ತಿಂಡಿಗೆ ಓಟ್ಸು, ಮಧ್ಯಾಹ್ನ ಊಟಕ್ಕೆ ಓಟ್ಸು. ಓಟ್ಸ್ ಅಂದರೆ ಅದೊಂಥರ ರಾಮಬಾಣ ಅನ್ನುವಂಥ ಮಟ್ಟಿಗೆ ಓಟ್ಸನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಇದನ್ನು ನೋಡುವಾಗ ಇದು ಓಟ್ಸ್ ತರವೇ ಕಾಣ್ತಾ ಉಂಟು ನನಗೆ. ನಮ್ಮ ಈ ಆಧುನಿಕ ಜೀವನ ಶೈಲಿಯಲ್ಲಿ ಬಿಪಿ, ಶುಗರ್, ಕೊಲೆಸ್ಟ್ರಾಲ್, ಗ್ಯಾಸ್ಟ್ರಿಕ್ ಮುಂತಾದ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವಂಥ ಸಮಸ್ಯೆ ಅಲ್ವಾ? ಇದನ್ನೆಲ್ಲ ನಾವು ಪರಿಹಾರ ಕಾಣಬೇಕು ಅಥವಾ ಇದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿ ಆದರೆ ಇದಕ್ಕೆ ಪರಿಹಾರ ಅಂತ ಹೇಳಿದರೆ ನಮ್ಮ ಆಹಾರ ಪದ್ಧತಿ, ಆಹಾರ ಶೈಲಿ ಅಂತ ಹೇಳ್ಬೋದು. ಇದಕ್ಕೆ ಈ ಸಿರಿಧಾನ್ಯಗಳೇನಿದೆ, ಸಿರಿಧಾನ್ಯಗಳನ್ನು ಉಪಯೋಗಿಸಿಕೊಂಡು ಅದನ್ನು ನಮ್ಮ ಜೀವನ ರೂಢಿಯಲ್ಲಿ ಮಾಡಿಕೊಳ್ಳುವಂಥದ್ದಿದ್ದರೆ ಈ ಇಂತಹ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದು. ಹಾಗೆ ಇದನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಯಾವ ರೀತಿಯಾಗಿ ಒಂದೆರಡು ಐಟಮ್ಗಳನ್ನು ನಾವು ಮಾಡ್ಬೋದು ಅಂತೆಲ್ಲ ನಾನು ಇವತ್ತೀಗ ನಿಮಗೆ ತೋರಿಸಿಕೊಡ್ಲಿಕ್ಕಿದ್ದೇನೆ. ಹಾಗೆ ಇವತ್ತು ಸಾಮೆಯನ್ನು ಉಪಯೋಗಿಸಿ, ಸಿರಿಧಾನ್ಯಗಳಲ್ಲಿ ಹಲವು ಧಾನ್ಯಗಳಿದೆ, ಅದರಲ್ಲಿ ಒಂದಾದಂತಹ ಸಾಮೆಯನ್ನು ಉಪಯೋಗಿಸಿಕೊಂಡು ಒಂದು ಗಂಜಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಆರೋಗ್ಯಕರವಾಗಿರುವಂಥದ್ದು. ಸಾಮೆ ಅಂತೇಳಿದರೆ ನಮ್ಮಲ್ಲಿ ತುಂಬ ಜನರಿಗೆ ಪರಿಚಯ ಕಡಿಮೆ ಅಂತೇಳಿ ಅನ್ನಿಸ್ತದೆ. ಸಾಮೆ ಅಂತೇಳಿದರೆ ಈ ರೀತಿಯಾಗಿರ್ತದೆ ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ ಚಿಕ್ಕ ಚಿಕ್ಕ ಹರಳುಗಳು. ನಮಗೆ ಸಾಮಾನ್ಯವಾಗಿ ಅಕ್ಕಿ, ಗೋಧಿ, ರಾಗಿ ಇದನ್ನೆಲ್ಲ ಉಪಯೋಗಿಸ್ತಲ್ಲ, ಅದೇ ರೀತಿಯಲ್ಲಿ ಇದನ್ನು ಕೂಡ ಉಪಯೋಗ ಮಾಡಿಕೊಳ್ಬೋದು. ಮಾತ್ರ ಇದನ್ನು ಇದರಲ್ಲಿರುವಂಥ ವಿಷಯ ಎಂತ ಅಂತೇಳಿದರೆ, ನಮಗೆ ಇದರ ಪಾಕ ಮಾಡಬೇಕು ಅಂತೇಳಿ ಆದರೆ ಸಾಧಾರಣ ಕಡಿಮೆಯಲ್ಲಿ 8 ಗಂಟೆಗಳಷ್ಟೊತ್ತಾದರೂ ನೆನೆಸಿಟ್ಟುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು. ಹಾಗೆ ಇಲ್ಲಿ ಸಾಮೆಯನ್ನು ಚೆನ್ನಾಗಿ ನೆನೆಸಿಟ್ಟಿದ್ದೇನೆ, ಸಾಧಾರಣ 8 ಗಂಟೆಗಳಷ್ಟೊತ್ತು ನೆನೆಸಿಟ್ಟಂಥದ್ದು. ಚೆನ್ನಾಗಿ ಕುದಿಲಿಕ್ಕೆ ಶುರುವಾದಂಥ ನೀರಿಗೆ ಸಾಮೆಯನ್ನು ಹಾಕಿ ಸರಿಯಾಗಿ ಬೇಯಿಸಿಕೊಳ್ಬೇಕು. ನಮಗೆ ಸಾಧಾರಣ ಈ ಸಾಮೆಯನ್ನು ಬೇಯಿಸಲಿಕ್ಕೆ 1 ಕಪ್ಪಿನಷ್ಟು ಸಾಮೆಗೆ ಸಾಧಾರಣ 5-6 ಗ್ಲಾಸಿನಷ್ಟು ನೀರು ಬೇಕಾಗ್ತದೆ. ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ, ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಅವರಿದ್ದಾರೆ. ಹಾಗೆ ಅವರಿಗೆ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಅವರ ಜೊತೆ ಕೇಳಿ ತಿಳ್ಕೊಳ್ಬೇಕಾದಂಥದ್ದು ಹಲವು ವಿಚಾರಗಳಿದೆ. ಅಂದರೆ ಈ ಸಿರಿಧಾನ್ಯವನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಯಾಕೆ ಉಪಯೋಗ ಮಾಡಬೇಕು ಅಂತೇಳಿ ನಮ್ಮ ಪ್ರೇಕ್ಷಕರಿಗೆ ಒಂದು ಹೇಳ್ಬೋದಾ ಸರ್? ನಾವೀಗ ನಮ್ಮ ಮುಖ್ಯ ಆಹಾರವಾಗಿ ನಮ್ಮ ದೇಶದಲ್ಲಿ ಇವಾಗ ಅಕ್ಕಿ ಮತ್ತು ಗೋಧಿ ಬಂದುಬಿಟ್ಟಿದೆ. ಗೋಧಿ ನಮ್ಮ ರಾಷ್ಟ್ರದ ಆಹಾರವೇ ಅಲ್ಲ, ಅಕ್ಕಿ ಆದರೂ ಸುಮಾರು 1000 ವರ್ಷಗಳಿಂದ ಅಕ್ಕಿಯ ಬಳಕೆ ಇದೆ. ಆದರೆ ಅಕ್ಕಿ ಮತ್ತು ಗೋಧಿಯಲ್ಲಿ ಹಲವಾರು ನಮ್ಮ ಅದನ್ನೇ ರೆಗ್ಯುಲರಾಗಿ ತೆಗೆದುಕೊಂಡ್ರೆ ಪರವಾಗಿಲ್ಲ, ಆದರೆ ಅದರಲ್ಲಿ ಕೆಲವು ದೋಷಗಳು ಬರ್ತದೆ. ಅಕ್ಕಿಯಲ್ಲಿ ಗ್ಲೂಕೋಸ್ ರಿಲೀಸ್ ಬೇಗ ಆಗ್ತದೆ, ಹಾಗಾಗಿ ಗ್ಲೂಕೋಸ್ ರಿಲೀಸ್ ಬೇಗ ಆಗೋದ್ರಿಂದ ಡಯಾಬಿಟೀಸ್ ಇದ್ದವರಿಗೆ ಅಕ್ಕಿ ಅನ್ನವನ್ನು ರೆಗ್ಯುಲರಾಗಿ ಊಟ ಮಾಡಬೇಡಿ ಅಂತ ಹೇಳಿ ವೈದ್ಯರು ಸಜೆಸ್ಟ್ ಮಾಡ್ತಾರೆ. ಇನ್ನು ಗೋಧಿಯಲ್ಲಿ ಗ್ಲೂಟನ್ ಅಂಶ ಇದೆ, ಗ್ಲೂಟನ್ ಅಂಶ ಅನೇಕರಿಗೆ ಅಲರ್ಜಿ ಕೂಡ ಆಗ್ತದೆ. ಇವುಗಳಿಗೆ ವಿಭಿನ್ನವಾಗಿ ನಾವು ಸಿರಿಧಾನ್ಯಗಳು ಅಂತ ಏನು ಹೇಳ್ತೇವೆ, ಅವು ನಮ್ಮ ದೇಶದ ಪಾರಂಪರಿಕ ಆಹಾರ ಧಾನ್ಯಗಳು ಆಗಿದ್ದು, ಆದರೆ ಅದು ಬೆಳೆದಾಗ ಅದರಿಂದ ಬರುವಂಥ ಇಳುವರಿ ಕಡಿಮೆ. ಹಾಗಾಗಿ ನಮ್ಮ ರಾಷ್ಟ್ರದಲ್ಲಿ ಯಾವಾಗ ಆಹಾರದ ಧಾನ್ಯದ ಕೊರತೆ ತಲೆದೋರ್ತೋ ಆವಾಗ ಹೆಚ್ಚು ಬೆಳೆಯುವಂಥ ಅಕ್ಕಿ ಮತ್ತು ಗೋಧಿಯತ್ತ ನಮ್ಮ ಸರ್ಕಾರಗಳು ಗಮನ ಕೊಟ್ಟದ್ರಿಂದ ಅಕ್ಕಿ ಗೋಧಿಯ ಎಲ್ಲ ಕಡೆ ಆಕ್ರಮಣ ಮಾಡಿಕೊಂಡ್ಬಿಡ್ತು. ಇಲ್ಲಿ ಮುಖ್ಯವಾಗಿ ಒಂದು ಗಮನಿಸಬೇಕಾದ ಅಂಶ ಅಂತಂದರೆ, ಸಿರಿಧಾನ್ಯಗಳು ಅವು ನಿಜವಾಗಿ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಖನಿಜ ಮತ್ತು ವಿಟಮಿನ್ಗಳು ಮತ್ತು ಫೈಬರ್ ಮತ್ತು ಪಿಷ್ಟ ಎಲ್ಲವನ್ನು ಇವನ್ನು ಪ್ರೋಟೀನ್ಗಳನ್ನು ಅಗತ್ಯ ಇರತಕ್ಕಂಥ ಪ್ರೋಟೀನ್ಗಳನ್ನು ಒದಗಿಸ್ತಕ್ಕಂಥ ಒಂದು ಆಹಾರಾಂಶ. ಈಗ ತಾವೇನು ಸಾಮೆ ಇರ್ಬೋದು, ನವಣೆ ಇರ್ಬೋದು, ಸಾಮೆ ಅಕ್ಕಿ ಅಂತ ಕರೀತಾರೆ. ಈ ಧಾನ್ಯವನ್ನು ನೇರವಾಗಿ ನೀವು ಅನ್ನ ಮಾಡಿ ಊಟ ಮಾಡ್ಬೋದು. ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮತ್ತು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಆರೋಗ್ಯವನ್ನು ರಕ್ಷಿಸ್ಕೊಳ್ಳಿಕ್ಕೆ ಸಾಮೆ ಅಕ್ಕಿಯ ಅನ್ನವನ್ನೇ ಊಟ ಮಾಡ್ಬೋದು. ಆರೋಗ್ಯಕರವಾದಂತಹ ಸಾಮೆ ಗಂಜಿ ಅಂತ ಹೇಳಿದರೆ ಮಾಡಲಿಕ್ಕೆ ತುಂಬ ಸುಲಭ. ನಾವು ಅದಕ್ಕೆ ಬೇಕಾದಂಥ ಒಂದು ತೆಂಗಿನಕಾಯಿಯನ್ನು ಉಪಯೋಗ ಮಾಡ್ತೇವೆ, ಇದರ ಹಾಲನ್ನು ಹಿಂಡಿ ತೆಗಿಲಿಕ್ಕುಂಟು. ಅದೇ ರೀತಿಯಲ್ಲಿ ಇದಕ್ಕೆ ಹಾಕ್ಲಿಕ್ಕಿರುವಂಥದ್ದು ಹಸಿಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಹಾಕ್ಲಿಕ್ಕುಂಟು. ಒಂದು 4 ಹಸಿಮೆಣಸು ತಗೊಂಡಿದ್ದೇನೆ, ಇದನ್ನು ಕಟ್ ಮಾಡಿದಕ್ಕೆ ಹಾಕುವ, ಸ್ವಲ್ಪ ಕುದಿ ಬರಲು. ಖಾರಕ್ಕನುಸಾರವಾಗಿ ಹಾಕಿಕೊಂಡ್ರೆ ಆಯಿತು. ಕುದಿತಾ ಇರುವಂಥ ಸಾಮೆ ಗಂಜಿಗೆ ಸೇರಿಸಿಕೊಳ್ಳೋದು. ಹಾಗೆ ಇನ್ನೀಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಈ ಸಾಮೆ ಗಂಜಿಗೆ ಕಾಯಿ ಹಾಲನ್ನು ಸೇರಿಸಿದ್ರು ಅಂತ ಹೇಳಿದ್ರೆ ಉಂಟಲ್ಲ, ಬೆಸ್ಟ್ ಹೆಲ್ದಿ ಆಪ್ಷನ್. ಅದರ ಆ ಕಾಯಿ ಹಾಲಿನ ಫ್ಲೇವರ್ ನಟ್ಟಿಗೆ ಉಂಟಲ್ಲ, ತುಂಬ ರುಚಿಯಾಗಿರ್ತದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವವರು ಸಿರಿ ಮಿಲೆಟ್ಸ್ ಅಂತ ಹೇಳಿಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ಅದರ ಒಂದು ಘಟಕ
ಹಾಗೆ ಇವತ್ತಿನ ಈ ಸಿರಿಪಾಕ ಅಂತ ಹೇಳುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಉಪಯೋಗಿಸಿರುವಂತಹ ಈ ಸಾಮೆ ಏನಿದೆ ಅಥವಾ ಬೇರೆ ಸಿರಿಧಾನ್ಯಗಳ ಪ್ರಾಡಕ್ಟ್ಗಳು, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಅದೇ ರೀತಿಯಲ್ಲಿ ರೆಡಿ ಟು ಈಟ್ ಬಿಸ್ಕೆಟ್, ರಸ್ಕ್ ಇತ್ಯಾದಿಗಳು, ಹಾಗೆ ಬೇರೆ ಈ ರೆಡಿ ಟು ಕುಕ್ ಅಂತ ಹೇಳುವಂಥದ್ದು, ಇಡ್ಲಿ ಮಾಡುವಂಥ ಮಿಕ್ಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಉಪ್ಮಾ ಮಾಡುವಂಥದ್ದು, ಅಂತಹ ಹಲವು ಪ್ರಾಡಕ್ಟ್ಗಳನ್ನು ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಈ ಸಿರಿ ಮಿಲೆಟ್ಸ್ನವರು ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ಉಪಯೋಗ ಮಾಡಿದ್ದೇನೆ, ನೀವು ಕೂಡ ಖಂಡಿತವಾಗಿ ಒಮ್ಮೆ ಉಪಯೋಗ ಮಾಡಿ ನೋಡಿ. ತುಂಬ ಒಳ್ಳೆಯದಾಗಿರುವಂಥದ್ದು ಅಂದರೆ ಇಂತಹ ಆರೋಗ್ಯಕರವಾಗಿರುವಂತಹ ಆಹಾರಗಳನ್ನು ನಾವು ಸೇವಿಸಬೇಕು ಅಂತ ಹೇಳುವಂಥದ್ದು. ಈ ಗಂಜೀಗ ಚೆನ್ನಾಗಿ ಬೆಂದಿದೆ ನೋಡಿ, ಸಾಮೆ ಎಲ್ಲ ಚೆನ್ನಾಗಿ ಅರಳಿ ಬಂತು. ಸ್ಮೂತಾಗಿ ಬೆಂದ ಮೇಲೆ ಈಗ ತೆಗೆದಂತಹ ಕಾಯಿ ಹಾಲು ಏನುಂಟು ಇದನ್ನು ನಾವೀಗ ಸೇರಿಸಿಕೊಳ್ಳೋದು. ಇದರಲ್ಲಿ ಒಂದು ಕಾಯಿಯ ಹಾಲು ಬೇಕಾಗ್ತದೆ, ಬೇಕಾದರೆ ಹಾಲು ಕಡಿಮೆ ಉಂಟು ಅಂತ ಹೇಳಿ ಆದರೆ ಎರಡನೇ ಕಾಯಿ ಹಾಲು ಬೇಕಾದರೂ ಸೇರಿಸಿಕೊಳ್ಬೋದು. ನೋಡಿಕೊಂಡು ಸೇರಿಸಿದರೆ ಆಯಿತು. ಹಾಗೆ ನಮ್ಮ ಈ ಗಂಜಿ ರೆಡಿ ಆಯಿತು, ಆರೋಗ್ಯಕರವಾಗಿರುವಂತಹ ಸಾಮೆ ಗಂಜಿ. ಆ ಕಾಯಿ ಹಾಲಿನ ಒಂದು ಪರಿಮಳ ಸರಿಯಾಗಿ ನಮಗೆ ಬಡಿತಾ ಉಂಟು ಮೂಗಿಗೆ. ಇದನ್ನು ಸೇವಿಸುವಂಥದ್ದು ಅಂತ ಹೇಳಿದರೆ ನಾವು ಸೀದಾ ಹಾಗೆ ತಗೊಳ್ಬೋದು, ಖಾರ ಬೇಡ ಅಂತ ಹೇಳಿದರೆ ಖಾರವನ್ನು ಬಿಡ್ಬೋದು, ಕಾಳು ಮೆಣಸು ಬೇಕಾದರೂ ಹಾಕಿಕೊಳ್ಬೋದು. ನಾವು ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಂಡು ಇದನ್ನು ಸೇವಿಸಿದ್ರುಂಟಲ್ಲ, ತುಂಬ ರುಚಿಯಾಗಿರ್ತದೆ. ಸುದರ್ಶನ್ ಮತ್ತು ಮನೋಹರ್ ನಿಜವಾಗಿಯೂ ನಮ್ಮ ಎಂಥದ್ದು ತಂತ್ರಜ್ಞಾನದ ಒಂದು ಪವಾಡ ಅಂತ ಹೇಳ್ಬೋದು. ಇಬ್ಬರು ವಕೀಲರಾಗಿದ್ದುಕೊಂಡು ತಮ್ಮ ಕೊರೋನಾ ಬಂದಂಥ ಸಮಯದಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ಜನರಿಗೆ ಆಹಾರ ಪದಾರ್ಥಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋದಲ್ದೇ ಅವರಲ್ಲಿ ಒಂದು ಪ್ರೇರಣೆಯನ್ನು ಒಂದು ಅವರಲ್ಲಿ ಒಂದು ಆಹಾರ ತಯಾರಿಸೋ ಬಗ್ಗೆ ಇರ್ಬೋದು, ಅದನ್ನು ಬಳಸೋ ಬಗ್ಗೆ ಇರ್ಬೋದು, ಅದರ ಕೌಶಲ್ಯ ಇರ್ಬೋದು, ಜೊತೆಯಲ್ಲಿ ಅದರ ಉಪಯುಕ್ತತೆ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಬೇಕಾದಂಥ ಒಂದು ಭಾಳ ಶ್ರೇಷ್ಠವಾದಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಾನು ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡುವಾಗ ನಂಗೆ ಭಾಳ ಆಶ್ಚರ್ಯ ಆಗುತ್ತೆ. ಒಂದು ಆಹಾರ, ಯಾಕೆಂದರೆ ಎಲ್ಲರ ಮನೆಯಲ್ಲಿ ಆಹಾರ ತಯಾರಿಸ್ತಾರೆ, ಎಲ್ಲರೂ ಮನೆಯಲ್ಲಿ ಗಂಡಸರು ತಯಾರಿಸ್ತಾರೆ, ಹೆಂಗಸರು ತಯಾರಿಸ್ತಾರೆ, ಆದರೆ ನೀವು ತಯಾರಿಸುವಂಥ ಏನು ಆಹಾರ ಏನು ಯೂಟ್ಯೂಬ್ ಚಾನಲಲ್ಲಿ ಪ್ರದರ್ಶನ ಏನು ಮಾಡ್ತೀರಿ ಅದಕ್ಕೆ ಲಕ್ಷಾಂತರ ಮಂದಿ ನೋಡುಗರು ಇದ್ದಾರೆ ಅಂತಂದರೆ ಅದೊಂದು ದೊಡ್ಡ ಪವಾಡ ಅಂತ ನಾನು ತಿಳ್ಕೊಳ್ತೇನೆ. ನಾನು ನಿಮಗೆ ಶುಭವನ್ನು ಹಾರೈಸ್ತೇನೆ. ಇವತ್ತು ಮಾಡಿರುವಂಥ ಸಾಮೆಯ ಗಂಜಿ, ಆರೋಗ್ಯಕರವಾಗಿರುವಂಥ ಸಾಮೆ ಗಂಜಿ, ಕಾಯಿಯ ಹಾಲು ಹಾಕಿ ಮಾಡಿರುವಂಥ ಗಂಜಿ, ಒಂದು ರುಚಿ ನೋಡಿ ಹೇಗಾಗಿದೆ ಅಂತೇಳಿ. ಇದಕ್ಕೆ ಏನು ಹಾಕ್ತೀರಿ ನೀವು, ಇದಕ್ಕೆ ಏನು ಹಾಕಿದ್ದೀರಿ ಸುದರ್ಶನ್ ಅವರೇ? ಉಪ್ಪು ಮತ್ತು ಖಾರಕ್ಕೆ ಬೇಕಾದಂಥ ಮೆಣಸು, ಮತ್ತು ರುಚಿಗೆ ಬೇಕಾದ ಅಂದರೆ ಅದರ ಫ್ಲೇವರ್, ಒಂದು ಕಾಯಿ ಹಾಲಿನ ಒಂದು ಫ್ಲೇವರ್ ಸಿಗ್ತದೆ. ಈಗ ಹಲವು ಜನ ಪೇಷಂಟ್ಸ್ಗಳು, ಈಗ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳುವಂಥದ್ದಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಶುಗರ್ ಇಂಥ ಸಮಸ್ಯೆಗಳೇನಿದೆ ಅಂಥವರಿಗೆ ಈ ರೀತಿಯಾಗಿರುವಂಥ ಒಂದು ಗಂಜಿಯನ್ನು ಮಾಡಿಕೊಂಡು ಸೇವಿಸ್ಬೋದು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡಿರುವಂಥದ್ದು. ಯಾವ ರೀತಿಯಾಗಿ ಆಗಿದೆ ಅಂತ, ಇದು ರುಚಿಗಿಂತಲೂ ಮುಖ್ಯವಾಗಿರುವಂಥದ್ದು ಆರೋಗ್ಯದ ಮೇಲಿರುವಂಥ ಒಂದು ಉದ್ದೇಶ ಅಂತ ಹೇಳುವಂಥದ್ದು. ಇದನ್ನು ನೋಡುವಾಗ ಇವತ್ತಿನ ಒಂದು ದೊಡ್ಡ ಭಾರತದ ಒಂದು ಆಹಾರ ಇದೆ, ಎಲ್ಲ ಪಟ್ಟಣದಲ್ಲಿರ್ತಕ್ಕಂಥ ನೌಕರಿಯಲ್ಲಿರ್ತಕ್ಕಂಥ ಈವನ್ ಗ್ರಾಮೀಣ ಪ್ರದೇಶದಲ್ಲಿ ಕೂಡ. ನನ್ನ ಉಜ್ಜರೆ ಗ್ರಾಮದ ಮೆಡಿಕಲ್ ಶಾಪ್ನಲ್ಲಿ ಒಂದು ಸಿಗ್ತದೆ, ಓಟ್ಸ್ ಅಂಥೇಳಿ. ಏನು ಇವತ್ತು ನಮ್ಮ ದೇಶದಲ್ಲಿ ತಯಾರಿಸುವಂಥ ಒಂದು ಧಾನ್ಯ ಅಲ್ಲ ಅದು, ಹೊರದೇಶದಿಂದ ತರುವಂಥ ಓಟ್ಸಿಗೆ ಇವತ್ತು ಎಲ್ಲರೂ ಮುಗಿಬಿದ್ದಿದ್ದಾರೆ. ಓಟ್ಸ್ ಅಂದರೆ ಅದೊಂಥರ ರಾಮಬಾಣ ಅನ್ನುವಂಥ ಮಟ್ಟಿಗೆ ಓಟ್ಸನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಇದನ್ನು ನೋಡುವಾಗ ಇದು ಓಟ್ಸ್ ಥರವೇ ಕಾಣ್ತಾ ಉಂಟು ನನಗೆ, ಮತ್ತು ಕಲರ್ ಕೂಡ ಅದೇ ರೀತಿಯಲ್ಲಿ ಉಂಟು, ಸೈಜ್ ಕೂಡ ಅದೇ ರೀತಿಯಲ್ಲಿ ಉಂಟು. ಬಹುಶಃ ಇದರಲ್ಲಿರುವಂಥ ಪೌಷ್ಟಿಕಾಂಶಗಳು ಕೂಡ ಓಟ್ಸಲ್ಲಿ ಇರುವ ರೀತಿಯಲ್ಲೇ ಇದೆ ಅಂತ ಅನ್ಕೋತೀನಿ. ನೀವು ತಯಾರಿಸಿರುವಂಥ ಈ ಒಂದು ಆಹಾರ ಪದಾರ್ಥ ಕೂಡ, ಅಂದರೆ ಏನು ಕಾಯಿ ಹಾಲಿನಲ್ಲಿ ಸಾಮೆಯನ್ನು ಬೇಯಿಸಿ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು ಕೊಟ್ಟರೆ ಇದು ಬೆಳಿಗ್ಗೆ ಓಟ್ಸಲ್ಲಿ ಇದೆ ಅಲ್ಲ ಮಾಡೋದು ನಾವು. ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದೆ. ಅದರೊಳಗೆ ನಾನು ಯಾವುದೇ ರೀತಿ ಅತಿಶಯೋಕ್ತಿ ಮಾತಾಡ್ತಾ ಇಲ್ಲ, ದಿಸ್ ಈಸ್ ವೆರಿ ಟೇಸ್ಟಿ. ನೀವು ಇದಕ್ಕೆ ಏನು ಹಾಕಿದ್ದೀರಾ ಅಂತ ಖಂಡಿತವಾಗಿ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು. ಹೊರದೇಶದಿಂದ ನಾವು ತರೋ ಓಟ್ಸನ್ನು ಇದು ಬೀಟ್ ಮಾಡ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ, ಖಂಡಿತ ಇಟ್ಸ್ ವೆರಿ ಟೇಸ್ಟಿ. ಈ ಸಿರಿ ಮಿಲೆಟ್ಸ್ ಬಗ್ಗೆ ನೀವು ಜಾಸ್ತಿ ತಿಳ್ಕೊಳ್ಬೇಕು ಅಂತೇಳಿ ಆದರೆ ಸೋಷಿಯಲ್ ಮೀಡಿಯಾ ಆಗಿರುವಂಥ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲದಲ್ಲಿ ಕೂಡ ಈ ಇದರಲ್ಲಿರುವಂತಹ ಪಾಕವೈವಿಧ್ಯಗಳನ್ನು ಅವ್ರು ಹಾಕ್ತಾ ಇರ್ತಾರೆ. ಹಾಗೆ ನೀವು ಅದನ್ನು ನೋಡಬೇಕು ಅಂತೇಳಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಖಂಡಿತವಾಗಿ ನೋಡಿ. ಹಾಗೆ ಅದರ ಯೂಟ್ಯೂಬ್ ಚಾನಲ್ ಏನಿದೆ ಅಥವಾ ಫೇಸ್ಬುಕ್ಕನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಿಮಗೆ ಜಾಸ್ತಿ ಡೀಟೇಲ್ಗಳು ಅದರಲ್ಲಿ ಸಿಗ್ತಾ ಇರ್ತದೆ.